ಡಿಸೆಂಬರ್ 23, 2023 ರಿಂದ ಜನವರಿ 26, 2024 ರವರೆಗೆ ಬೇರಿಸ್ ಬೊನಾನ್ಜಾ ಮೆಗಾ ಶಾಪಿಂಗ್ ಫೆಸ್ಟಿವಲ್ ನಡೆಯುತ್ತಿದೆ. ಇದರ ಜೊತೆಗೆ ಬೇರಿಸ್ ಗ್ರೀನ್ ರನ್ ನಡೆಯುತ್ತಿದೆ ಎಂದು ಮಾಲ್ ಮುಖ್ಯಸ್ಥರಾದ ನಂದಕುಮಾರ್ ಹಾಗೂ ಮ್ಯಾನೇಜರ್ ಮೊಹಿದ್ದೀನ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ತಿಳಿಸಿದ್ದಾರೆ. Venice Group is doing for the city. Basically, we started the first shopping center, started the first family intimate center here, and now we have this shopping festival for the last 2 years. This is the second edition. Now we are introducing a family run in Shimoga, which is for the first time. The basic purpose is twofold. One is to get people into fitness, understand about the city also during this run, and more is to create awareness for how a clean and green Shimoga can go forward, and also about the climate change, what is happening. We have invited Padma Shri Tulsi Gowda Madam to be here on 23rd during the inauguration of the marathon for inspiring us and telling us a story of how she has been working with the forest from the age of 6. She is 79 years now. This run will be on 23rd morning at 6:30 we will assemble, and the festival also starts on the same day on 23rd. City Center Mall is the first mall in Shivamogga. Adhe tara illi multiplex also first in Shivamogga. Idondu entertainment plus shopping festival agi naavu tumba idralli improvements maartta iddeve. Shivamogga plus ಸ್ಮಾರ್ಟ್ ಸಿಟಿಯ ಇದಕ್ಕೋಸ್ಕರ ಇಲ್ಲಿ ಬಂದ ಎಲ್ಲ ಸ್ಟೋರ್ಸ್ಗಳು ಮಲ್ಟಿ ಬ್ರ್ಯಾಂಡ್ಸ್ಗಳು ಫಸ್ಟ್ ತಂದ ಕೀರ್ತಿ ನಮ್ಮ ಬ್ಯಾರಿಸ್ ಅವರಿಗೆ ಸಂದಾಯವಾಗುತ್ತದೆ. ಶಿವಮೊಗ್ಗ ಜಿಲ್ಲೆಯ ಎಲ್ಲ ಸ್ಕೂಲ್ ಕಾಲೇಜುಗಳಿಗೆ ನಾವು ಆಮಂತ್ರಣ ಕೊಟ್ಟಿದ್ದೇವೆ, ಪ್ಲಸ್ ಇನ್ಕ್ಲೂಡಿಂಗ್ ಗೌರ್ಮೆಂಟ್ಸ್. ಅದಕ್ಕೋಸ್ಕರ ಇದರಲ್ಲಿ ಸಾರ್ವಜನಿಕರು, ಫ್ಯಾಮಿಲಿ ಎಲ್ಲರೂ ಬಂದು ಸೇರಿ ಸಹಕರಿಸಬೇಕಾಗಿ ಕೇಳಿಕೊಳ್ತೇನೆ. ಇದು ಮಾಡುವ ಉದ್ದೇಶ ಏನಂತ ಹೇಳಿದರೆ, ನಾವು ಎಲ್ಲ ಕಡೆಗಳಲ್ಲಿ ಪರಿಸರ ಸ್ನೇಹಿಯಾಗಿ ನಮ್ಮ ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಗ್ರೀನರಿ ಉಳಿಸಿಕೊಂಡು ನಾವು ಡೆವಲಪ್ಮೆಂಟ್ ಮಾಡ್ಕೊಳ್ಳಿ ಹೋಗಬೇಕು ಅಂತ ಒಂದು ಧ್ಯೇಯ ನಮಗಿದೆ. ಕಾಡು ಉಳಿಸಿ ಮತ್ತು ಎಲ್ಲ ರಕ್ಷಿಸಿ, ಪ್ರಾಣಿಗಳನ್ನು ರಕ್ಷಿಸಿ ಈ ಇದರಲ್ಲಿ, ಯಾಕಂದರೆ ಸ್ಮಾರ್ಟ್ ಸಿಟಿ ಯೋಜನೆಗಳು ನಡೀತಾ ಇದ್ದೇವೆ. ನಮ್ಮ ರಿಕ್ವೆಸ್ಟ್ ಏನಂದರೆ, ವಿ ಆರ್ ಗ್ರೀನ್ ಸಿಟಿ, ಗ್ರೀನ್ ಇದು ಪ್ರಕಾರ ಮುಂದೆ ಹೋಗೋಕ್ಕೋಸ್ಕರ ಇದನ್ನು ಮಾಡುವ ಉದ್ದೇಶ ಅಂತ ಹೇಳಿದರೆ, ನಮ್ಮನ್ನು ಇಲ್ಲಿ ಜಲ ಮತ್ತು ನೆಲ ಮತ್ತು ಗ್ರೀನರಿ ಫಾರೆಸ್ಟನ್ನು ರಕ್ಷಿಸಿ ಇದನ್ನು ತಗೊಂಡು ಹೋಗಬೇಕಂತ ಉದ್ದೇಶದಿಂದ ಈ ಮ್ಯಾರಥಾನ್ ನಾವು ಮಾಡ್ತಾ ಇದ್ದೇವೆ. ಡಿಸೆಂಬರ್ 31ರಂದು ಶಿವಮೊಗ್ಗದ ಕರ್ನಾಟಕ ಸಂಘದಲ್ಲಿ ಜನಸ್ಪಂದನ ಟ್ರಸ್ಟ್, ಸುವ್ವಿ ಪಬ್ಲಿಕೇಶನ್, ಕರ್ನಾಟಕ ಸಂಘ, ವಿವಿಧ ಸಂಸ್ಥೆಗಳ ಸಹಯೋಗದಲ್ಲಿ ಕನ್ನಡದ ನಾಡಿ ಡಾಕ್ಟರ್ ನಾ ಡಿಸೋಜಾ ಸಾಹಿತ್ಯೋತ್ಸವದ ಒಂದು ದಿನದ ರಾಷ್ಟ್ರೀಯ ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಕರ್ನಾಟಕ ಸಂಘದ ಅಧ್ಯಕ್ಷರಾದ ಎಂಎನ್ ಸುಂದರಾಜ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕಾರ್ಯಕ್ರಮ ಇದು ರಾಷ್ಟ್ರ ಮಟ್ಟದಲ್ಲಿ ಯಾರು ಮಾಡದೇ ಇರತಕ್ಕಂಥ ಕೆಲಸ. ಯಾಕೆಂದರೆ ಒಬ್ಬ ಖಾಸಗಿ ನಾ ಡಿಸೋಜ ಅವರು 44 ಕಾದಂಬರಿಗಳನ್ನು 9 ಸಂಪುಟದಲ್ಲಿ ತಂದಿರತಕ್ಕಂಥದ್ದು ಇದು ನಾವೆಲ್ಲ ಹೆಮ್ಮೆ ಪಡಬೇಕಾಗಿರತಕ್ಕಂಥ ವಿಚಾರ. ಹೀಗಾಗಿ ಇಂಥ ಸಾಹಿತ್ಯ ಪ್ರೇಮಿಗಳು ಇವತ್ತು ನಾಳೆ ಇಂಥ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಹಂಪ ನಾಗರಾಜರನ್ನು ನಾವು ಭೇಟಿ ಮಾಡಿದಾಗ ಬೆಂಗಳೂರಿನಲ್ಲಿ ಭಾಳ ಸಂತೋಷದಿಂದ ಒಪ್ಪಿಕೊಂಡು ನಾ ಡಿಸೋಜ ಅವರ ಕಾರ್ಯಕ್ರಮವನ್ನು ಖಂಡಿತ ಬಂದವರು. ಅವರು ಸಹ ಇಳಿ ವಯಸ್ಸಿನಲ್ಲಿರ್ತಕ್ಕಂಥವ್ರು, ಆದರೆ ಅವರು ಹೊರಗಡೆ ಎಲ್ಲರೂ ಈ ಹೆಚ್ಚಿಗೆ ಪ್ರಯಾಣ ಮಾಡಲ್ಲ. ಆದರೆ ನಾ ಡಿಸೋಜ ಅವರ ಪ್ರೀತಿಯ ಮೇಲೆ ಅವರು ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಆಮೇಲೆ ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದಾರೆ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಅವರಿಗೆ ಹೆಚ್ಚಿನ ಪ್ರಚಾರವನ್ನು ನೀಡಿ ನಾ ಡಿಸೋಜ ಅವರಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ವೇದಿಕೆಯನ್ನು ತಲುಪಿಸಿಕೊಟ್ಟಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಸಹ ಸದುದ್ಯೋಗ ಪಡಿಸಿಕೊಂಡು ಅವರಿಗೆ ಹೆಚ್ಚಿನ ಗೌರವವನ್ನು ಕೊಡಬೇಕು ಅಂತ ನಾವು ಪಟ್ಟಿ.